4 days long leave ಇತ್ತು ದಸರಾ ಹಾಲಿಡೇಸ್ ಟೈಮ್ ಅಲ್ಲಿ ದಸರಾ ಹಬ್ಬ ಟೈಮ್ ಅಲ್ಲಿ ಸೊ ಅವಾಗ ರಾತ್ರಿ ಹಿಂಗೆ ಪ್ಲಾನ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಒಂದು 10:30 ಟೈಮಲ್ಲಿ ರಾತ್ರಿ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾರೆ ಅವನ ಹೆಸರು ಗಿರೀಶ್ ಅಂತ ಮಗ ದಾವಣಗೆರೆ ಬಿಟ್ಟೆ ದೋಸೆ ತಿನ್ನೋದು ಅವನ ಪಾ ಅಂತ ಹೇಳಿದ ಸರಿ ಆಯಿತು ಓಕೆ ಮಗ ದಾವಣಗೆರೆ 200 ಕಿಲೋಮೀಟರ್ ಎಲ್ಲ ಹೋಗ್ಬೇಕೇನು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ದಾವಣಗೆರೆ ಬೆಳೆದ್ರಣ ಅವನ ಕೆಲಸ ಮಾಡೋಣ ಚೆನ್ನೈಗೆ ಹೋಗೋಣ ಮರೀನಾ ಬೀಚ್ಗೆ ಹೋಗೋಣ ಒಳ್ಳೆ ಬೀಚಲ್ಲಿ ಸನ್ರೈಸ್ ನೋಡೋಣ ಅಂತ ಅಂದ್ಕೊಂಡು ಹೊರಟು ಸೊ ಆಲ್ಮೋಸ್ಟ್ ಅರೌಂಡ್ 12:30 ಆಗಿತ್ತು ಹೊಸೂರು ರೋಡಿಂದ ಹೊರಟಿದ್ದು ದಸರಾ ಟೈಮ್ ಅಂದರೆ ಗೊತ್ತಲ್ಲ ಮಳೆ ಎಲ್ಲ ಜಾಸ್ತಿ ಸೊ ಆಸ್ ಎ ಬೈಕರ್ ವಿ ಆರ್ ಆಲ್ ಪ್ರಿಪೇರ್ಡ್ ಮಳೆ ಗಾಡಿ ಏನು ಬಂದರೂ ಕೂಡ ನಿಲ್ಲಲ್ಲ ಸೊ ಈ ಥರ ಇದ್ದರು ಒಂದು ಆಲ್ಮೋಸ್ಟ್ ಒಂದು 35-40 kilometers ಫುಲ್ಲು ರೈನಲ್ಲಿ ಮಳೆಯಲ್ಲಿ ನಿಂತ್ಕೊಂಡೆ ಹೋಗಿದ್ದು ಅದಾದಮೇಲೆ ಒಂದು ಕಡೆ ಮಳೆ ನಿಲ್ತು ಸ್ವಲ್ಪ ಸೊ ಅಲ್ಲಿ ಚಳಿಗಾಲ ಮಳೆ ನೆಂದಿದ್ರಿ ಗೊತ್ತಲ್ಲ ಪ್ರಾಬ್ಲಮ್ ಸೊ ಟೀ ಮಾಡಬೇಕು ಅಂತ ಅನಿಸ್ತು ಸೊ ರೋಡ್ ಸೈಡಲ್ಲಿ ನಿಲ್ಸಿದ್ವಿ ನಾನು ಅವನು ಓಕೆ ಸೊ ಇಗ್ನಿಷನ್ ಆನ್ ಅಲ್ಲೇ ಇತ್ತು ವೆಹಿಕಲ್ದು ಬೈಕು ನಂದು ರಾಯಲ್ ಎನ್ಫೀಲ್ಡು ಒಂದು ಅವೆಂಜರ್ 220 ಸೊ ಇಗ್ನಿಷನ್ ಆನ್ ಅಲ್ಲಿ ಇತ್ತು ಐ ಮೀನ್ ಹೋಗಿದ್ದೀವಿ ಇಬ್ರು ಸಡನ್ ಆಗಿ ನನ್ನ ಬೈಕಲ್ಲಿ ಹಾರ್ನ್ ಆಗಕ್ಕೆ ಸ್ಟಾರ್ಟ್ ಆಗೋದು ಬೈಕ್ ಹಾರ್ನ್ ಆಗಕ್ಕೆ ಸ್ಟಾರ್ಟ್ ನೋಡ್ತಾ ಇದೀವಿ ಮೇ ಬಿ ಹೆಲ್ಮೆಟ್ ತಂದಿಟ್ಟಿದ್ದು ರೈಟ್ ಸೈಡ್ ಮಿರರ್ ಮೇಲೆ ಹೆಲ್ಮೆಟ್ ಹಂಗೆ ತಂದಿಟ್ಟಿದ್ದು ಮೇ ಬಿ ಅದಕ್ಕೆ ಏನಾದ್ರು ಟಚ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ಆನ್ ಇರುತ್ತೆ ಅದೊಂದು ಕಾಮನ್ ಸೆನ್ಸ್ ಬಟ್ ಸ್ಟಿಲ್ ಅದಕ್ಕೆ ಏನಾದ್ರು ಆಗಿರ್ಬೋದು ಏನೋ ಸ್ಕ್ರಾಪ್ ಏನೋ ತಗ್ಲಾಕೊಂಡಿರ್ಬೋದು ಅಂತೆಲ್ಲ ಯೋಚನೆ ಮಾಡಿ ನೋಡ್ತಾ ಇದ್ವಿ ಆಲ್ಮೋಸ್ಟ್ 1-1.5 minutes ಕಂಟಿನ್ಯೂಸ್ ಆಗಿ ಆನ್ ಆಗ್ತಾನೆ ಇದೆ ಏನ್ ಮಾಡಿದ್ರು ಐ ಮೀನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫೈನಲಿ ಏನ್ ಮಾಡಿದ್ವಿ ಇಗ್ನಿಷನ್ ಆಫ್ ಮಾಡಿಬಿಟ್ವಿ ಇಗ್ನಿಷನ್ ಆಫ್ ಮಾಡಿದ ತಕ್ಷಣ ಆಫ್ ಆಗಬೇಕು ಹಾರ್ನ್ ಆಗಬೇಕು ಅದಾದ್ಮೇಲೆ ಹೆಲ್ಮೆಟ್ಗೆ ಮೌಂಟ್ ಕ್ಯಾಮ್ರಾ ಬರುತ್ತಲ್ಲ ಆಕ್ಷನ್ ಕ್ಯಾಮ್ಸ್ ಸೊ ಸಮಥಿಂಗ್ ಲೈಕ್ ದಿಸ್ ಸೊ ಇದನ್ನ ನಾವು ರೈಟ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತೀವಿ ಇದನ್ನ ನಮ್ಮ ಕಡೆಗೆ ಅಂದ್ರೆ ಹೆಲ್ಮೆಟ್ನ ನಮ್ಮ ಕಡೆಗೆ ಹಾಕೊಂಡಿದ್ದೀವಿ ಇದರಲ್ಲಿ ಫ್ಲಾಶ್ ಆಗಕ್ಕೆ ಸ್ಟಾರ್ಟ್ ಆಯಿತು ಇದರಲ್ಲಿ ಫ್ಲಾಶೇ ಇಲ್ಲ ಅದೇ ಸೇಮ್ ಕ್ಯಾಮ್ರಾದಲ್ಲಿ ಫ್ಲಾಶ್ ಎಷ್ಟು ಬ್ರೈಟ್ ಆಗಿದೆ ಅಂತಂದ್ರೆ ಒಂದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಫ್ಲಾಶ್ ಇದ್ದಷ್ಟು ಬ್ರೈಟ್ ಆಗಿ ಫ್ಲಾಶ್ ಆಗ್ತಾ ಇದೆ ಓಕೆ ಅದಾದ್ಮೇಲೆ ಓಕೆ ಇರೋದು ಬೇಡ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆದ್ವಿ ಮತ್ತೆ ಹೋಗ್ತಾ ಇದ್ದೇನೆ ಅವನು ಮುಂದೆ ಇದ್ದಾನೆ ನಾನು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೆಂಗಾಗ್ತಿದೆ ಅಂದ್ರೆ ಲೈಕ್ ಹಾರ್ನ್ ಮಾಡ್ತಿದ್ದಾರೆ ನಾನು ಹಿಂದೆಯಿಂದ ಹಾರ್ನ್ ಮಾಡಿದಾಗ ನಾನು ಹಿಂದೆ ತಿರುಗೋರು ಕ್ಯಾಬ್ ಡ್ರೈವರ್ಸ್ ಇಲ್ಲ ಲಾರಿ ಡ್ರೈವರ್ ಅವ್ರು ಯಾರಾದ್ರೂ ತಿರುಗಿ ನೋಡಿದ್ರೆ ದೇ ಪಾಯಿಂಟಿಂಗ್ ಟುವರ್ಡ್ಸ್ ಮೈ ಬ್ಯಾಕ್ ಸೀಟ್ ಓಕೆ ಸೊ ನಾನು ನೋಡ್ತಾ ಇದ್ದೀನಿ ಬ್ಯಾಕ್ ಪ್ಯಾಕ್ ಏನಾದ್ರು ಇದೆಯಾ ಇಲ್ಲ ಟ್ಯಾಂಕ್ ಬ್ಯಾಗ್ ಮಾತ್ರ ಹಾಕಿದ್ದು ಟ್ಯಾಂಕ್ ಬ್ಯಾಗ್ ಹಾಕಿದ್ದೀನಿ ಐ ಮೀನ್ ಚೈನ್ ಏನಾದ್ರು ಸಿಗಾಕು ಏನ್ ಆಗ್ತಿದೆ ಅಂತ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು 5-6 ಮೆಂಬರ್ಸ್ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾರೆ ಏನಂತ ನನ್ನ ಕಣ್ಣು ಕಾಣಿಸ್ತಾನೆ ಇಲ್ಲ ಓಕೆ ಆಮೇಲೆ ಮಾರ್ನಿಂಗ್ ಹೋದ್ವಿ ಸಮೂಹ ಲೈಕ್ ರೀಚ್ ಆಯ್ತು ಚೆನ್ನೈಗೆ ಸನ್ರೈಸ್ ಎಲ್ಲ ನೋಡಿದ್ವಿ ಸಖತ್ ಮುಚ್ಚಾಯ್ತು ವಾಪಸ್ ಬರಬೇಕು ಇದು ಇನ್ಸಿಡೆಂಟ್ ಆಗಿದೆ ಇಲ್ಲಿ ಅಂದ್ರೆ ಆಂಬೂರಿಂದ ಆಂಬೂರ್ ಗೊತ್ತಲ್ವಾ ಫೇಮಸ್ ಫಾರ್ ಬಿರಿಯಾನಿ ಹೊಟ್ಟೆ ಸಿಗ್ತಾ ಓಕೆ ಆಂಬೂರಿಂದ ಒಂದು ಅರೌಂಡ್ 25-30 kilometers ಮುಂದೆ ಟುವರ್ಡ್ಸ್ ಚೆನ್ನೈ ಓಕೆ ವಾಪಸ್ ಬರುವಾಗ ಐ ಮೀನ್ ಇಗ್ನಿಷನ್ ಹೇಳಿದ್ನಲ್ಲ ಅದಾದ್ಮೇಲೆ ಹಾರ್ನ್ ಆಗಲೇ ಇಲ್ಲ ಕಂಟಿನ್ಯೂಸ್ ಆಗಿ ವಿತೌಟ್ ಹಾರ್ನೇ ನಾನು ಹೋಗಿ ಇದೆಲ್ಲ ಮಾಡಿ ಬೈಕ್ ಎಲ್ಲ ರೈಡ್ ಮಾಡ್ಕೊಂಡು ವಾಪಸ್ ಬಂದ್ವಿ ಆಂಬೂರಲ್ಲಿ ಸ್ಟಾರ್ ಬಿರಿಯಾನಿ ಅಲ್ಲಿ ಬಿರಿಯಾನಿ ತಿನ್ಕೊಂಡು ಅದಾದ್ಮೇಲೆ ಅಂದ್ರೆ ಆಂಬೂರಲ್ಲಿ ಆಂಬೂರ್ ಆದ್ಮೇಲೆ ಇನ್ಸಿಡೆಂಟ್ ಆಗಿದ್ದು ವಾಪಸ್ ನಾವು ಆಂಬೂರಿಗೆ ಬಂದು ಬಿರಿಯಾನಿ ತಿಂದು ಮುಂದೆ ಬರ್ತಾ ಇದ್ದೀವಿ ಸುಮ್ಮನೆ ಟ್ರೈ ಮಾಡಿದೆ ಹಾರ್ನ್ ಆಗುತ್ತೆ ನೋಡೋಣ ಅಂತ ಹಾರ್ನ್ ಪ್ರೆಸ್ ಮಾಡಿದ್ರೆ ಹಾರ್ನ್ ಆಯ್ತು ಓಕೆ ಸೊ ಇದು ಒಂದು ಇನ್ಸಿಡೆಂಟ್